ಪ್ರೀತಿಯ ವಿದ್ಯಾರ್ಥಿಗಳೇ ಕನ್ನಡ ಪಠ್ಯಪುಸ್ತಕದಲ್ಲಿ ನಿಮಗೆ ಒಟ್ಟು ಮೂರು ಭಾಗಗಳಿದ್ದದ್ದು ನಿಮಗೆ ತಿಳಿದಿದೆ ಪದ್ಯಭಾಗ ಗದ್ಯ ಭಾಗ ಮತ್ತು ದೀರ್ಘ ಗದ್ಯ ಭಾಗ ಈಗ ಪದ್ಯಗಳು ಮತ್ತು ಎರಡು ಪಾಠಗಳು ಮುಗಿದ ನಂತರ ದೀರ್ಘ ಗದ್ಯಕ್ಕೆ ಹೋಗೋಣ ದೀರ್ಘ ಗದ್ಯದಲ್ಲಿ ನಿಮಗೆ ಹಚ್ಚಲಾದಂಥ ಒಂದು ಕತೆ ಏನು ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ನೀವು ಪ್ರಥಮ ದೀರ್ಘ ಗದ್ಯದಲ್ಲಿ ನಾಟಕವನ್ನ ಓದಿರಿ ಹೋದ ವರ್ಷ ಈ ವರ್ಷ ಒಂದು ನೀಳ್ಗತೆಯನ್ನ ನಿಮಗೆ ಹಚ್ಚಲಾಗಿದೆ ಕೃಷ್ಣೇಗೌಡರ ಆನೆ ಅಂತ ಇದು ಒಂದು ನೀಳ್ಗತೆ ಅಂತ ಯಾಕಂದ್ರೆ ನೀವು ಈಗಾಗಲೇ ಸಣ್ಣ ಕಥೆಗಳನ್ನ ಓದಿರ್ತೀರಿ ಕೇಳಿರ್ತೀರಿ ಸಣ್ಣ ಕಥೆಗಳು ಅಂದ್ರೆ ಒಂದು ಒಂದೇ ಒಂದು ಘಟನೆಯ ಸುತ್ತ ಒಂದು ಎರಡು ಮೂರು ಪಾತ್ರಗಳಿಂದ ಹೆಣೆಯಲ್ಪಟ್ಟಂತ ಒಂದು ಸಣ್ಣ ಕತೆ ಇರ್ತದೆ ಆದ್ರೆ ಇಲ್ಲಿ ನೀಳಗತೆ ಅಂದ್ರೆ ಈ ಕಥೆಯ ಹಂದರ ಸ್ವಲ್ಪ ಸಣ್ಣ ಕಥೆಗಿಂತ ಹೆಚ್ಚಿನ ಕಥಾ ವಸ್ತುವನ್ನು ಹೊಂದಿರುವಂತಹ ಒಂದು ಕತೆ ಇದು ಪಾತ್ರಗಳು ಕೂಡ ಹೆಚ್ಚಿನ ಪಾತ್ರಗಳು ಇದರಲ್ಲಿ ಬರ್ತವೆ ಈ ನೀಳಗತೆ ಇನ್ನೂ ದೊಡ್ಡದಾದ ಕಥೆಯನ್ನ ಹೊಂದಿದ್ರೆ ಅದು ಮುಂದೆ ಕಾದಂಬರಿಯಾಗಿ ಮಾರ್ಪಡ್ತದೆ ಹೀಗಾಗಿ ನಿಮಗೆ ಹಚ್ಚಿದಂತ ಒಂದು ನೀಳ್ಗತೆ ಈ ಸಲ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಆ ಕಥೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಲೇಖಕರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಅವರು ಕೂಡ ಮುಖ್ಯ ಲೇಖಕರು ನಿಮಗೆಲ್ಲರಿಗೂ ಗೊತ್ತಿರಬಹುದು ಪೂರ್ಣಚಂದ್ರ ತೇಜಸ್ವಿಯವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಮಗ ಕುವೆಂಪು ಹಾಗೂ ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದವರು ಇವರು ಸಾಹಿತಿಗಳು ಮಾತ್ರವಲ್ಲ ಅನೇಕ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯ ಆಸಕ್ತಿಯನ್ನ ಹೊಂದಿದವರು ಅಲ್ಲಿ ಕಾಫಿ ತೋಟಿಗ ತೋಟಗಾರಿಕೆ ಮಾಡುವುದಿರಬಹುದು ಛಾಯಾಗ್ರಹಣ ಫೋಟೋಗ್ರಫಿ ಬಹಳ ಒಂದು ಆಸಕ್ತಿ ಕ್ಷೇತ್ರ ಒಂದು ಹಾಬಿ ಅಂತ ಏನ್ ಹೇಳ್ತೀವಲ್ಲ ಫೋಟೋ ತೆಗೆಯುವಂಥದ್ದು ಬಹಳ ಆಸಕ್ತಿ ಇರುವಂತಹ ಕ್ಷೇತ್ರ ಅವರು ಪುಸ್ತಕ ಪ್ರಕಾಶನ ಮತ್ತು ಸಿಕಾರಿ ಬೇಟೆ ಆಡುವುದು ಸಿಕಾರಿಗಳಲ್ಲಿ ಸಿಕಾರಿ ವೃತ್ತಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತ ಅವರು ನಿಜವಾದ ಅರ್ಥದಲ್ಲಿ ನಿರಂಕುಶಮತಿಗಳಾಗಿದ್ದವರು ಅನ್ನುವಂಥದ್ದು ಇವರು ಸರ್ಕಾರಿ ಕೆಲಸದಲ್ಲಿದ್ದರೂ ಕೂಡ ಪೂರ್ಣಚಂದ್ರ ತೇಜಸ್ವಿಯವರು ಆ ಕೆಲಸವನ್ನ ಬಿಟ್ಟು ಕೃಷಿಯತ್ತ ಮುಖ ಮಾಡಿದವರು ಲೋಹಿಯಾ ಅವರ ತತ್ವ ಚಿಂತನೆ ಕುವೆಂಪುರವರ ಕಲಾ ಸೃಷ್ಟಿ ಕಾರಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಗಳು ತೇಜಸ್ವಿಯವರ ಸಾಹಿತ್ಯ ರಚನೆಯ ಮೇಲೆ ಅಗಾಧವಾದ ಪರಿಣಾಮವನ್ನ ಉಂಟು ಮಾಡಿದ್ವು ಹೀಗಾಗಿ ಅವರು ಶ್ರೀ ಸಾಮಾನ್ಯರ ಸಮಾಜವನ್ನು ಸೃಷ್ಟಿಸಿದ್ದು ಸೃಷ್ಟಿಸಿರುವುದನ್ನ ನಾವು ಇಲ್ಲಿ ಕಾಣಬಹುದು ತೇಜಸ್ವಿಯವರು ತಮ್ಮ ಒಂದು ವಿಶಿಷ್ಟ ಅನುಭವಗಳನ್ನ ಒಂದು ಕಥೆಯಲ್ಲಿ ಹೆಣೆಯಲ್ಪಟ್ಟು ಅನೇಕ ಅವರ ಕಥೆಗಳನ್ನ ನಾವು ಓದಿದಾಗ ಕಾದಂಬರಿಗಳನ್ನು ಓದಿದಾಗ ಅನೇಕ ಕಥೆಯ ಕಥಾವಸ್ತು ಕೂಡ ಅವರ ಅನುಭವದ ಕಥನವೇ ಆಗಿರುತ್ತದೆ ಹೀಗಾಗಿ ಅವರ ಒಂದು ಈ ವೈನೋದಿಕ ದರ್ಶನದ ಚಿಕಿತ್ಸಕ ದೃಷ್ಟಿಯನ್ನ ನಾವು ಅವರ ಕಥೆಗಳಲ್ಲಿ ನೋಡ್ತೇವೆ ಅವರ ಅನೇಕ ಪ್ರಮುಖ ಕೃತಿಗಳಲ್ಲಿ ಹುಲಿಯೂರಿನ ಸರಹದ್ದು ಅಬುಚೂರಿನ ಪೋಸ್ಟ್ ಆಫೀಸ್ ಕಿರೆಯೂರಿನ ಗಯ್ಯಾಳಿಗಳು ಪರಿಸರದ ಕಥೆ ಪಾಕ ಕ್ರಾಂತಿ ಮತ್ತು ಇತರ ಕಥೆಗಳು ತೇಜಸ್ವಿಯವರ ಕಥಾ ಸಂಕಲನಗಳು ಸ್ವರೂಪ ನಿಗೂಢ ಮನುಷ್ಯರು ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಹೀಗೆ ಅನೇಕ ಕಾದಂಬರಿಗಳು ಕೂಡ ತೇಜಸ್ವಿಯವರು ರಚನೆ ಮಾಡಿದ್ದಾರೆ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಅಣ್ಣನ ನೆನಪುಗಳು ಅನ್ನುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾದಂತ ಒಂದು ಜೀವನ ಚರಿತ್ರೆ ಅದರಲ್ಲಿ ಪೂರ್ಣ ಕುವೆಂಪುರವರು ಮತ್ತು ತಮ್ಮ ಜೊತೆಗಿನ ಬದುಕಿನ ಚಿತ್ರಣವನ್ನ ನಾವು ಅಣ್ಣನ ನೆನಪು ಅಣ್ಣ ಅಂತಂದ್ರೆ ತೇಜಸ್ವಿ ಅವರು ಅವ್ರ ಅವರ ಕುವೆಂಪುರವರಿಗೆ ಅಪ್ಪ ಅಂತಿರ್ಲಿಲ್ಲ ಅವರು ಅಣ್ಣ ಅಂತಿದ್ರು ಹೀಗಾಗಿ ಅಣ್ಣನ ನೆನಪುಗಳು ಅನ್ನುವಂತ ಒಂದು ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ ಅವರು ಅಲೆಮಾರಿನ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅನ್ನುವಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ ಹೀಗೆ ಅನೇಕ ಕೃತಿಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಅನೇಕ ಕೃತಿಗಳು ಮರಾಠಿ ಹಿಂದಿ ಮಲಯಾಳಂ ಎಲ್ಲ ಭಾಷೆಗಳಿಗೂ ಕೂಡ ಭಾಷಾಂತರಾಗಿದ್ದು ಅನುವಾದಿತ ಆಗಿದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿ ಚಿನ್ನದ ಪದಕ ಅನೇಕ ಪ್ರಶಸ್ತಿಗಳಿಗೂ ಕೂಡ ಪೂರ್ಣಚಂದ್ರ ತೇಜಸ್ವಿ ಅವರು ಭಾಜನರಾಗಿದ್ದಾರೆ ಹೀಗಾಗಿ ಈ ತೇಜಸ್ವಿಯವರ ಒಂದು ನೀಳಗತೆ ಕೃಷ್ಣೇಗೌಡರ ಆನೆ ಬಹಳ ನಮ್ಮ ಮನಸ್ಸನ್ನ ಸೆಳೆಯುವಂಥದ್ದು ಓದುಗರನ್ನ ಓದಿಸಿಕೊಂಡು ಹೋಗುವಂತ ಒಂದು ಆಸಕ್ತಿ ಇಂದ ನಾವು ಕೇಳುವಂತಹ ಒಂದು ಕಥೆಯು ಕೂಡ ಇದಾಗಿದೆ ನೀವು ಈ ಪಟ್ಟದಲ್ಲಿ ಹಚ್ಚಿದಂತ ಈ ಒಂದು ಕೃಷ್ಣೇಗೌಡರ ಆನೆ ಅನ್ನುವಂತ ಕಥೆಯ ಬಗ್ಗೆ ನಾವು ವಿಚಾರ ಚರ್ಚೆ ಮಾಡೋಣ ಇಲ್ಲಿ ಈ ಒಂದು ನೀಳ್ಗತೆಯಲ್ಲಿ ಕೃಷ್ಣೇಗೌಡರ ಆನೆ ಒಂದು ಕೇಂದ್ರ ಪ್ರಾ ಪಾತ್ರ ಪ್ರಮುಖ ಪಾತ್ರ ಈ ಕತೆಯ ಕೇಂದ್ರ ಪ್ರಮುಖ ಪಾತ್ರವೇ ಆನೆ ಆದ್ರೆ ಅದು ಕೃಷ್ಣೇಗೌಡರ ಆನೆ ಹೇಗಾಯ್ತು ಅದನ್ನು ಕೂಡ ನಾವು ವಿಚಾರ ಮಾಡೋಣ ಇಲ್ಲಿ ಆನೆ ಅನ್ನುವಂಥದ್ದು ಒಂದು ಮೂಕ ಪ್ರಾಣಿ ಬಾಯಿಲ್ಲದಂತ ಪ್ರಾಣಿ ಆದ್ರೆ ನಾವು ಆನೆಯನ್ನ ಒಂದು ಗಂಭೀರ ವ್ಯಕ್ತಿತ್ವ ಇರುವಂತವರಿಗೆ ಹೋಲಿಸ್ತೇವೆ ಆನೆ ಅನ್ನುವಂಥದ್ದು ಬಹಳ ಇದು ಶಕ್ತಿ ಇರುವಂತ ಬಲಿಷ್ಠವಾದಂತ ಒಂದು ಪ್ರಾಣಿ ಅದು ಆದ್ರೆ ಆ ಆನೆ ಒಂದು ಮೂಕ ಪ್ರಾಣಿಯಾಗಿರುವುದರಿಂದ ಅದಕ್ಕೆ ತನಗಾದಂತ ನೋವನ್ನ ತನಗಾಗುವಂತ ವೇದನೆಯನ್ನು ತನ್ನ ಮೇಲೆ ಬರುವಂತ ಆಪಾದನೆಗಳನ್ನು ಹೇಳಿಕೊಳ್ಳೋದಕ್ಕೆ ಅದಕ್ಕೆ ಬಾಯಿ ಇರುವುದಿಲ್ಲ ಈ ಇದು ಆನೆಗೆ ಹೀಗೆ ಇಲ್ಲಿ ಕೃಷ್ಣೇಗೌಡರ ಆನೆ ಈ ಒಂದು ಕತೆಯಲ್ಲಿ ಒಂದು ಮೂಕ ಪ್ರಾಣಿಯಾಗಿ ಸಮಾಜದ ಒಂದು ಅಸಹಾಯಕ ಸ್ಥಿತಿಯಲ್ಲಿರುವ ಒಬ್ಬ ವ್ಯಕ್ತಿಯ ಸಾಂಕೇತಿಕ ರೂಪವಾಗಿಯೂ ಕೂಡ ನಮಗಿಲ್ಲಿ ಕಂಡು ಬರ್ತದೆ ನೋಡ್ರಿ ಸಮಾಜದಲ್ಲಿ ಬಹಳಷ್ಟು ಜನರು ಬಹಳ ಬಾಯಿಸುತ್ತವ ಅಂತ ನಾವು ಏನ್ ಹೇಳ್ತೀವಿ ಸಮಾಜದಲ್ಲಿ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರುವಂತಹವರು ಬಹಳ ಸಂಭಾವಿತರು ಬಹಳ ಸಂಪನ್ರು ಅಂತೇ ನಾವು ಗ್ರಾಮ ಬಹಳ ಸಂಪನ್ನದನ ಅಂತ ಏನ್ ಹೇಳ್ತೀವಲ್ಲ ನಾವು ಆ ರೀತಿ ಒಂದು ಸಂಭಾವಿತ ಸಂಪನ್ನ ಅಸಹಾಯಕ ಸ್ಥಿತಿಯಲ್ಲಿರುವಂತ ಒಬ್ಬ ಮನುಷ್ಯನ ಒಂದು ಸ್ಥಿತಿಯನ್ನು ಕೂಡ ಈ ಒಂದು ಆನೆಯ ಸ್ಥಿತಿಯನ್ನು ನೋಡಿದಾಗ ಅದನ್ನ ಸಮೀಕರಣ ಮಾಡಿದಾಗ ನಮಗೆ ಇಲ್ಲಿ ಸಂಭಾವಿತರ ಮೇಲೆ ನಡೆಯುವಂತ ದಬ್ಬಾಳಿಕೆ ಶೋಷಣೆಯ ಬಗ್ಗೆನು ಕೂಡ ನಾವು ಇಲ್ಲಿ ವಿಚಾರ ಮಾಡಲಿಕ್ಕೆ ಈ ಒಂದು ಕತೆ ನಮಗೆ ಹಸ್ತದೆ ಈ ಒಂದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಅನ್ನುವಂತ ಒಂದು ಈ ನೀಳಗತೆ ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವ ಎಲ್ಲ ದುರಂತ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನು ಕೃಷ್ಣೇಗೌಡರ ಆನೆ ಕತೆ ಇಲ್ಲಿ ಚಿತ್ರಿಸುತ್ತದೆ ಅಂದ್ರೆ ಊರಲ್ಲಿ ಏನೇ ನಡೆದ್ರು ಕೂಡ ಆನೆಯ ಮೇಲೇನೆ ಆಪಾದನೆ ಬರುವುದು ಆನೆಯ ಮೇಲೇನೆ ಒಂದು ರೀತಿಯ ಅದು ಅದೇ ಕಾರಣ ಊರಲ್ಲಿ ಏನೇ ಆದ್ರೂ ಕೂಡ ಏನೇ ದುರ್ಘಟನೆಗಳಾಗಲಿ ಯಾರದೇ ಸಾವು ಆಗಲಿ ಏನೇ ತೊಂದರೆಗಳಾಗಲಿ ಏನೇ ಅನಾಹುತಗಳಾದ್ರೂ ಕೂಡ ಎಲ್ಲದಕ್ಕೂ ಕಾರಣ ಏನಪ್ಪಾ ಕೃಷ್ಣೇಗೌಡರ ಆನೆಯೇ ಕಾರಣ ಅನ್ನುವಂಥ ಒಂದು ಕತೆ ಇಲ್ಲಿ ನಮಗೆ ತಿಳಿದು ಬರುತ್ತೆ ಇಲ್ಲಿ ಬರುವಂತ ಘಟನೆಗಳ ಮೂಲಕ ನಮಗಿಲ್ಲಿ ಅರ್ಥ ಆಗ್ತದೆ ಇಲ್ಲಿ ಅನೇಕ ಪಾತ್ರಗಳು ಕೂಡ ಬರ್ತವೆ ಅನೇಕ ಪಾತ್ರಗಳ ಜೊತೆಗೆ ಸಾಕಷ್ಟು ಜನ ಇಲ್ಲಿ ಸಾವನ್ನಪ್ಪುತ್ತಾರೆ ಈ ಕಥೆಯುದ್ದಕ್ಕೂ ಬಹಳಷ್ಟು ಜನ ಸಾವನ್ನಪ್ಪಿದಾಗ ಆ ಸಾವಿಗೂ ಪೂರ್ಣ ಕೂಡ ಕೃಷ್ಣೇಗೌಡರ ಅನೇಕ ಕಾರಣ ಅನ್ನುವಂತ ಒಂದು ವಿಚಾರನು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಅನೇಕ ಇಲಾಖೆಗಳ ಪ್ರಸ್ತಾಪವೂ ಕೂಡ ಇದೆ ವಿದ್ಯುತ್ ಇಲಾಖೆ ಬರ್ತದೆ ಟೆಲಿಫೋನ್ ಇಲಾಖೆ ಬರ್ತದೆ ಅಂಚೆ ಕಚೇರಿ ಬರ್ತದೆ ಅರಣ್ಯ ಇಲಾಖೆ ಬರ್ತದೆ ಆರೋಗ್ಯ ಇಲಾಖೆ ಬರ್ತದೆ ವೆಟರ್ನರಿ ಇಲಾಖೆ ಬರ್ತದೆ ಹೀಗೆ ಎಲ್ಲಾ ಇಲಾಖೆಗಳ ಒಂದು ಪ್ರಸ್ತಾಪವೂ ಕೂಡ ಈ ಕಥೆಯುದ್ದಕ್ಕೂ ಬರ್ತಾ ಹೋಗ್ತದೆ ಇಲ್ಲಿ ಬರುವಂತ ಮಾವುತ ವೇಲಾಯುಧ ಫಾರೆಸ್ಟರ್ ನಾಗರಾಜ ತಿಪ್ಪಣ್ಣ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಸುಬ್ಬಣ್ಣನ ಮೇಕೆ ಇವೆಲ್ಲರ ಒಂದು ಸಾವಾಗ್ತದೆ ಎಲ್ಲರ ಸಾವಿಗೂ ಕೂಡ ಕೃಷ್ಣೇಗೌಡರ ಆನೆಯೇ ಕಾರಣ ಅನ್ನುವಂಥದ್ದು ಇಲ್ಲಿ ನಮಗ ಅಲ್ಲಿ ಜನರ್ ಮಾಡುವಂತ ಆರೋಪ ಏನು ನಮಗ ಕಂಡು ಬರ್ತದೆ ಇದು ಮೊದಲು ಕೃಷ್ಣೇಗೌಡರ ಆನೆ ಆಗುವುದಕ್ಕಿಂತ ಮೊದಲು ಆನೆ ಒಂದು ಮಠದಲ್ಲಿತ್ತು ಆ ಮಠದ ಆನೆಯನ್ನ ಕೃಷ್ಣೇಗೌಡ ಖರೀದಿಸಿ ಕೃಷ್ಣೇಗೌಡರ ಆನೆ ಆಯಿತು ಅದನ್ನು ಅವನು ತನ್ನ ಜೀತಕ್ಕಾಗಿ ಉಪಯೋಗ ಮಾಡಿಕೊಳ್ತಿದ್ದ ಅಷ್ಟೇ ಅಲ್ಲ ಊರಿನಲ್ಲಿ ಆಗುವಂತ ದುರಂತಗಳಿಗೆ ಅನಾಹುತಗಳಿಗೆ ಸಾವುಗಳಿಗೆ ಅಲ್ಲಿ ನಡೆಯುವಂತ ಕಳ್ಳ ಸಾಗಾಣಿಕೆಗಳಿಗೆ ಗಂಧ ಸಾಗಾಣಿಕೆಗಳಿಗೆ ಎಲ್ಲಾ ವ್ಯವಹಾರಗಳಿಗೂ ಕೂಡ ಆನೆಯೇ ಕಾರಣ ಅನ್ನುವಂಥ ಆ ಕಾರಣ ಅನ್ನುವಂಥ ಆರೋಪಿಸುವುದೇನಂತಂದ್ರೆ ಒಂದು ರೀತಿ ನಮಗ ಹಾಸ್ಯಾಸ್ಪದವಾಗಿ ಕಾಣ್ತದೆ ಯಾಕಂದ್ರೆ ಈಗ ನಮ್ಮ ಸಮಾಜದಲ್ಲಿ ಒಂದು ಸಾಮಾಜಿಕ ಇರ್ಬೋದು ರಾಜಕೀಯವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಅಧಿಕಾರಶಾಹಿ ವ್ಯವಸ್ಥೆಯ ಒಂದು ಕರಾಳ ಸತ್ಯವನ್ನ ಈ ಕತೆ ನಮಗ ಚಿತ್ರಿಸುತ್ತದೆ ಆದ್ರೆ ಇದೆಲ್ಲವನ್ನ ನೋಡಿದಾಗ ಮನುಷ್ಯನ ಒಂದು ಸಣ್ಣತನ ಮನುಷ್ಯನ ಒಂದು ಸ್ವಾರ್ಥ ಈ ಕತೆಯ ಮೂಲಕ ನಮಗೆ ತಿಳಿತಾ ಹೋಗ್ತದೆ ಕೃಷ್ಣೇಗೌಡನ ಒಂದು ಆನೆ ಈ ಒಂದು ಕಥೆಯಲ್ಲಿ ಒಂದು ಪಾಪದ ಪ್ರಾಣಿಯಾಗಿ ನಮಗೆ ಕಾಣಿಸ್ತದೆ ಯಾಕಂದ್ರೆ ಭಾರೀ ಶರೀರ ಇರುವಂತ ಅಪಾರ ಶಕ್ತಿ ಇರುವಂತ ಒಂದು ಆನೆ ಬಾಯಿಲ್ಲದ ಕಾರಣಕ್ಕಾಗಿ ಎಲ್ಲಾ ಆರೋಪವನ್ನ ತನ್ನ ಮೇಲೆ ಹೊರಿಸಿಕೊಳ್ಳುವಂತ ಒಂದು ಘಟನೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಹೀಗಾಗಿ ಈ ಒಂದು ಕೃಷ್ಣೇಗೌಡರ ಆನೆ ಅನ್ನುವಂತ ಒಂದು ನೀಳ್ಗತೆಯಲ್ಲಿ ತೇಜಸ್ವಿ ತೇಜಸ್ವಿಯವರು ಒಬ್ಬ ನಿರೂಪಕರಾಗಿ ಒಬ್ಬ ನಿರೂಪಕರಾಗಿ ತಾವು ಒಂದು ಇಲ್ಲಿ ಪಾತ್ರವಾಗಿ ಆ ಕತೆಯನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ ಒಟ್ಟು ಹನ್ನೆರಡು ಅಧ್ಯಾಯಗಳು ಇದರಲ್ಲಿ ಮೊದಲನೇ ಅಧ್ಯಾಯವನ್ನ ನಾವಿಲ್ಲಿ ನೋಡೋಣ ಮೊದಲೇ ಅಧ್ಯಾಯದಲ್ಲಿ ಇಲ್ಲಿ ತೇಜಸ್ವಿಯವರ ಹತ್ರ ಒಂದು ಹಳೆ ಜೀಪ್ ಇರ್ತದೆ ಆ ಜೀಪಿನ ಗೇರ್ ಬಾಕ್ಸ್ ಯಾವಾಗ್ಲೂ ಪದೇ ಪದೇ ಅದು ಕೆಡ್ತಾ ಇರ್ತದೆ ಅದನ್ನ ರಿಪೇರಿ ಮಾಡುವಂತ ಕೆಲಸವನ್ನೇ ಅವರು ಯಾವಾಗ್ಲೂ ಮಾಡ್ತಾ ಇರ್ತಾರೆ ಅದೇ ಪ್ರಾರಂಭ ಆಗುವುದೇ ನನ್ನ ಹಳೆಯ ಫೋರ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗ ತೊಂದರೆ ಕೊಡುತ್ತಲೇ ಇರ್ತಿತ್ತು ಅದನ್ನ ರಿಪೇರಿ ಮಾಡುವಂತ ಕೆಲಸ ಅವ್ರಿಗೆ ಏನಾಗಿತ್ತು ಖಾಯಂ ಆಗಿತ್ತು ಬಹಳಷ್ಟು ಜನ ಅದನ್ನ ನೀವು ಅದನ್ನ ಮಾರಿ ಬೇರೆ ಒಂದು ಜೀಪನ್ನ ತಗೊಳ್ರಿ ಅಂದಾಗ ಇವ್ರ ಉತ್ತರ ಏನಾಗಿತ್ತು ಅಂದ್ರೆ ಏ ಅದ್ರ ಒರಿಜಿನಾಲಿಟಿ ಉಳಿಯುವುದಿಲ್ಲ ಅದನ್ನೇನಾದ್ರೂ ಬದಲಾವಣೆ ಮಾಡಿದರೆ ಅದರ ಪಾರ್ಟ್ಸ್ ಅನ್ನ ಬೇರೆ ಬದಲಾವಣೆ ಮಾಡಿದರೆ ಅದು ಒರಿಜಿನಾಲಿಟಿ ಉಳಿಯಲ್ಲ ಅದಕ್ಕೆ ನನಗೆ ಇದೇ ಜೀಪು ನನಗೆ ಒಳ್ಳೆಯದು ಅಂತ ತಿಳ್ಕೊಂಡು ಪದೇ ಪದೇ ಆ ಜೀಪಿನ ಕೆಳಗಡೆ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡುವಂತ ಕೆಲಸವನ್ನ ಅವರು ಯಾವಾಗ್ಲೂ ಮಾಡ್ತಾ ಇದ್ರು ಒಂದು ದಿನ ಆ ಜೀಪಿನ ಕೆಳಗೆ ಮಲಗಿಕೊಂಡು ಆ ಗೇರ್ ಬಾಕ್ಸ್ ಅನ್ನ ರಿಪೇರಿ ಮಾಡುವಾಗ ಇಬ್ಬರು ಖಾಕಿದಾರಿಗಳು ಅಲ್ಲಿ ಬರ್ತಾರೆ ಇವರು ಈ ರೀತಿ ಮಲ್ಕೊಂಡಿರ್ತಾರೆ ಅವರು ಈ ರೀತಿ ಬಂದಾಗ ಅವರ ಒಂದು ಹಾಕಿದಂತ ಬಟ್ಟೆ ಖಾಕಿ ಬಟ್ಟೆ ಅಲ್ಲಿ ಲೇಖಕರಿಗೆ ಕಾಣಿಸ್ತದೆ ಕಾಣಿಸಿದ ತಕ್ಷಣ ಅವರು ಏನ್ ಮಾಡ್ತಾರೆ ಅಂದ್ರೆ ನನಗೆ ಪೊಲೀಸ್ ಡಿಪಾರ್ಟ್ ಥಟ್ಟನೆ ಜ್ಞಾಪಕಕ್ಕೆ ಬಂತು ಆ ಖಾಕಿದಾರಿಗಳು ಯಾಕಂದ್ರೆ ಯಾವಾಗಲೂ ಖಾಕಿ ಹಾಕೊಂಡಾಗ ನಮ್ಗೆ ನೆನಪು ಬರೋರೇ ಪೊಲೀಸರು ಹೀಗಾಗಿ ಪೊಲೀಸರೇ ಬಂದಿರಬಹುದು ಅನ್ನುವಂತ ಒಂದು ವಿಚಾರ ಅಲ್ಲಿ ಜೀಪಿನ ಕೆಳಗೆ ನೋಡ್ತಾರೆ ಆದ್ರೆ ಅವು ಬೂಟ್ಸ್ ಇಲ್ಲದ ಕಾಲುಗಳಾಗಿದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟ್ನವ್ರು ಯಾರೋ ಇರಬಹುದು ಅಂತ ಮತ್ತೆ ಅವರು ಬಂದವರನ್ನ ಗಮನಿಸಲಾರದೆ ಮತ್ತೆ ಆ ನಟ್ಟು ಬೋಟ್ಗಳನ್ನ ರಿಪೇರ್ ಮಾಡ್ತಾ ಅವರು ಮತ್ತೆ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಆಗ ಬಂದಂತಹ ಇಬ್ಬರು ಕಾಕಿಧಾರಿಗಳು ತಮ್ಮನ್ನ ಇವರು ಲೇಖಕರು ಗಮನಿಸ್ಲಿಲ್ವಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಸ್ವಲ್ಪ ಕೆಮ್ಮುತ್ತಾರೆ ಕೆಮ್ಮಿದಾಗ ಕೆ ಅಂದ್ರೆ ನಾವು ಯಾರಾದ್ರೂ ನಮ್ಮನ್ನು ಗಮನಿಸ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ ಸ್ವಲ್ಪ ಕೆಮ್ಮಿ ಅವರ ಗಮನವನ್ನ ನಮ್ ಕಡೆ ಎಳ್ಕೊತೀವಿ ಆ ರೀತಿ ಅವ್ರ ಏನ್ ಮಾಡ್ತಾರೆ ಕೆಮ್ತಾರೆ ಕೆಮ್ಮಿದಾಗ ಅಲ್ಲಿ ಒಂದು ಲೇಖಕರು ಹೇಳುವಂತ ಸಾಲು ಏನು ಅಂತಂದ್ರೆ ನಮ್ಮ ಕಡೆ ಕೆಮ್ಮು ಅಂದರೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂದ್ರೆ ಯಾರಾದ್ರೂ ನಾವು ಮಾತಾಡ್ಸ್ಬೇಕಾದ್ರೆ ಕೆಮ್ಮಿ ಒಂದು ಕಾಲಿಂಗ್ ಬೆಲ್ ಮನೆಗೆ ಯಾರಾದ್ರೂ ಬಂದಾಗ ನಮ್ ಮನೆಗೆ ಬಂದು ನಮ್ಮನ್ನ ನಾವು ಬಂದಿವಿ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ತಾರ ಅವರು ಮನೆಯ ಬಾಗಿಲ ಹತ್ರ ಇರುವಂತ ಕಾಲಿಂಗ್ ಬೆಲ್ ಅನ್ನ ಏನು ಒತ್ತಾರಲ್ಲ ಆ ರೀತಿ ಅಲ್ಲಿ ಕೆಮ್ಮೋದೇ ಅವರಿಗೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾರೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕಾದ್ರೆ ಕೆಲವೊಂದು ತೊಂದರೆಗಳಿವೆ ಯಾರಿಗಾದ್ರೂ ನಾವು ಹಿಡಿದು ಕರೆದ್ರೆ ಯಾಕಪ್ಪ ನನ್ನ ಹೆಸರು ಹಿಡಿದು ಕರಿತೀಯಾ ಅಂತ ಹೇಳ್ತಾರೆ ಅದಕ್ಕೆ ಅವ್ರನ್ನ ಹೆಸರು ಹಿಡಿದು ಕರಿಬೇಕು ಸ್ವಾಮಿ ಅನ್ಬೇಕೋ ಬಹುವಚನ ವಚನ ಉಪಯೋಗಿಸ್ಬೇಕೋ ಏಕವಚನ ಉಪಯೋಗಿಸ್ಬೇಕೋ ಅವ್ರನ್ನ ಏನಂತ ಕರಿಬೇಕು ಅದ್ ಯಾವುದು ಗೊಂದಲವೇ ಬೇಡ ಅಂತ ತಿಳ್ಕೊಂಡು ಒಂದೆರಡು ಸಲ ಕೆಮ್ಮಿ ಬಿಟ್ರೆ ನಾವು ಯಾರನ್ನು ಮಾತಾಡ್ಸ್ತೀವಿ ಅವ್ರ ನಮ್ ಕಡೆ ತಿರುಗಿ ನೋಡ್ತಾರೆ ಆಗ ಅವರು ನಮ್ಮ ಅವ್ರ ಜೊತೆ ನಾವೇನ್ ಮಾಡ್ತೀವಿ ಮಾತಾಡಿ ನಮ್ಮ ಕೆಲಸವನ್ನ ಮಾಡ್ಕೊಳ್ತೀವಿ ಅನ್ನುವಂತ ಒಂದು ಆ ವಿಚಾರವನ್ನ ಇಲ್ಲಿ ಏನ್ ಮಾಡ್ತಾರ ಅವರು ಹೇಳ್ತಾರೆ ಈಗ ಮುಂದೆ ಏನಾಗ್ತದೆ ಅವರಿಬ್ಬರ ನಡುವೆ ಸಂಭಾಷಣೆ ಚಾಲು ಆಗ್ತದೆ ಲೇಖಕರ ನಡುವೆ ಮತ್ತು ಅಲ್ಲಿ ಬಂದಂತ ಇಬ್ಬರು ಬೂಟದಾರಿಗಳು ಬೂಟುದಾರಿಗಳೆಲ್ಲ ಖಾಕಿ ಬಟ್ಟೆಯನ್ನ ಧರಿಸಿದಂತ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ ಲೇಖಕರು ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರಿಬ್ಬರ ನಡುವೆ ಒಂದು ಸಂವಾದ ಇಲ್ಲಿದೆ ಲೇಖಕರು ಕೇಳ್ತಾರೆ ಯಾರಪ್ಪ ನೀನು ನಾನು ಸ್ವಾಮಿ ನಾನು ಅಂದ್ರೆ ಯಾರಪ್ಪ ನಾನು ಸ್ವಾಮಿ ಲೈನ್ಮನ್ನು ಯಾರು ಲೈನ್ ಮನ್ ತಿಪ್ಪಣ್ಣನ ಹೀಗೆ ಆ ಲೈನ್ ಮನ್ ತಿಪ್ಪಣ್ಣನಿಗೂ ಮತ್ತು ಇಲ್ಲಿ ಲೇಖಕರಿಗೂ ಒಂದು ಸಂವಾದ ನಡೀತದೆ ಥೋ ಥೋ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟ್ನವರು ಲೈನ್ ಮನ್ ದುರ್ಗಪ್ಪ ಸ್ವಾಮಿ ಅಂತ ಕೇಳ್ತಾರೆ ಅವರು ಲೈನ್ ಮನ್ ತಿಪ್ಪಣ್ಣನ ಅಂತ ಕೇಳಿದಾಗ ಅಲ್ಲ ನಾನು ಲೈನ್ ಮನ್ ದುರ್ಗಪ್ಪ ಅಂತ ತಿಳ್ಕೊಂಡು ಅವನು ಬಂದಂತಹ ದುರ್ಗಪ್ಪ ಇಲ್ಲಿ ಮಾತಾಡ್ತಾನೆ ಅಲ್ಲಿ ಅವನು ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಥೂ ಅಂತ ಅಂತ ಹೇಳಿದಾಗ ಅದ್ಯಾಕ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಈ ಥೂ ಅಂತೀಯೋ ಅವ್ರನ್ನ ಕಂಡ್ರಿ ನಿಮ್ಗೆ ಆಗೋಲ್ಲೇನು ಇಬ್ಬರ ಕೆಲಸನು ಕಂಬ ಹತ್ತುದೇ ಅಲ್ಲೇನು ಅಂತ ಅಲ್ಲಿ ಲೇಖಕರು ಕೇಳ್ತಾರೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸಾರ್ ನಮ್ ತಂತಿ ಹತ್ರ ತಂತಿ ತರಬೇಡ್ರಿ ಟೆಲಿಫೋನ್ ಗೊರ ಗೊರ ಅಂತೈತೆ ಅಂದ್ರೂ ಅವರು ದಿನಾ ನಮ್ ಜೊತೆ ಪುಖರಾರು ತೆಗಿತಾರೆ ಜಗಳ ತೆಗಿತಾರೆ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರಿಗೂ ಮತ್ತು ಈ ಕರೆಂಟ್ ಡಿಪಾರ್ಟ್ಮೆಂಟ್ನವ್ರಿಗೂ ಇರುವಂತಹ ನಡುವೆ ಅವರಿಬ್ಬರ ನಡೆಯುವಂತ ಒಂದು ಸಂವಾದದಿಂದ ಅವರಲ್ಲಿರುವಂತಹ ಒಂದು ಭಿನ್ನಾಭಿಪ್ರಾಯಗಳನ್ನ ಇಲ್ಲಿ ಒಂದನೇ ಅಧ್ಯಾಯದೊಳಗ ಅವ್ರು ಏನ್ ಮಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ ಹಾಗೆ ಇಲ್ಲಿ ಅವನು ಹೆಚ್ಚು ಮಾತನಾಡುವುದನ್ನ ಕೇಳಿದಾಗ ಲೈನ್ಮನ್ ದುರ್ಗಪ್ಪನ ಜೊತೆ ಮಾತನಾಡುವುದನ್ನ ಇವರು ಇಲ್ಲಿ ಲೇಖಕರು ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿ ತಮ್ಮ ಊರಿನ ಒಂದು ವಿಚಾರವನ್ನ ಹೇಳ್ತಾರೆ ಏನು ಕೆಲಸ ತಿಲ್ದೆ ಪುರುಸತ್ತಾಗಿದ್ರಿಂದ ಇಲ್ಲೂವರೆಗೆ ಬಂದಿದ್ದಾನೆ ಅಂತ ಅರ್ಥ ಬರುತ್ತಿತ್ತು ಹಾಗಿದ್ರೆ ಏನೋ ಇನಾಮ್ ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆಯ ಉಪ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿ ಬೀಜವನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ಲೇಖಕರು ಅವನೇನ್ ಲೈನ್ ಮನ್ ಬಂದು ಮಾತಾಡ್ತಿದ್ದ ಎದಕ್ ಬಂದಿರಬಹುದು ಇವನು ಏನ್ ಕೇಳಿಕ್ ಬಂದಿರಬಹುದು ಇವನ್ಗೆ ಏನಾದ್ರು ಬೇಕಾಗಿರ್ಬಹುದಲ್ಲ ಅಂತ ಹೇಳಿ ಅದನ್ನ ಎಲ್ಲ ಹೇಳ್ತಾರೆ ಯಾಕಂದ್ರೆ ಅವ್ರ ಊರ್ ಕಡೆ ನಮ್ದು ದೊಡ್ಡ ಗೋಳುರಿ ಇದು ಬಂದವರು ಬಂದ್ ಕೆಲಸ ಏನಂತ ಚಟ್ಪಟ್ ಹೇಳಂಗೇನೆ ಇಲ್ಲ ನಮ್ ಮೂಡ್ ಅಂತ ತಿಳ್ಕೊಂಡು ಲೆಕ್ಕ ಹಾಕಿ ಹೇಳೋ ಬೇಡೋ ಅಂತ ವಿಚಾರ ಮಾಡಿ ಅದು ಇದು ಮಾತಾಡಿ ಎಲ್ಲಾ ಮುಗಿದ ಮೇಲೆ ನಾವೇ ನಾನಾ ಪರಿಯಲ್ಲಿ ಅವ್ರನ್ನ ಕೇಳ್ಕೊಂಡು ಅವ್ರ ಬಾಯಿ ಬಿಡಿಸ್ಬೇಕು ಅಲ್ಲಿವರೆಗೂ ಅವ್ರ ಬಂದಕ್ಕೆ ಅರ್ಥಾರ್ಥ ಸಂಬಂಧವೇ ಇಲ್ಲದಂತೆ ಅವರು ಮಾತಾಡ್ತಾನೆ ಇರ್ತಾರೆ ಅನ್ನುವಂಥ ಒಂದು ವಿಚಾರವನ್ನ ಇಲ್ಲಿ ತೇಜಸ್ವಿ ಅವರು ಹೇಳ್ತಾ ಅವ್ರಿಗೆ ತಾಳ್ಮೆ ಇರಲಿಲ್ಲ ಸಮಯ ಇರಲಿಲ್ಲ ಇವ್ರ ಜೊತೆ ಹರಟಿ ಹೊಡಿಲಿಕ್ಕೆ ಅವ್ರಿಗೆ ವೇಳೆ ಇರಲಿಲ್ಲ ಯಾಕಪ್ಪ ಇವ ಬಂದ ನನ್ನ ಹತ್ತಿರ ಅನ್ನೋದಕ್ಕೆ ಅವರೇ ಏನ್ ಮಾಡ್ತಾರೆ ಅವ್ರ ಹತ್ರ ಮಾತಾಡ್ಸ್ತಾರೆ ಸುಮ್ನೆ ಹಿಂಗ್ ಯಾಕೆ ಇಲ್ಲಿ ತನ ಬರ್ತೀಯೋ ಬಂದ್ ವಿಷಯ ಏನಂತ ಹೇಳು ನಿನ್ನ ಹತ್ರ ಮಾತಾಡಕ ನನಗ್ ಪುರಸುತ್ತಿಲ್ಲ ಅಂತಾರೆ ಲೇಖಕರು ಆಗ ಇವನು ಏನ್ ಮಾಡ್ತಾನೆ ಏನಿಲ್ಲ ಸ್ವಾಮಿ ಸ್ವಲ್ಪ ಕೊಡ್ಲಿ ಬೇಕಾಗಿತ್ತು ಮತ್ತ ಅಷ್ಟೇನಾ ಮತ್ ಮತ್ ಏನು ಇಲ್ಲ ಅಂತ ಹೇಳಿದೆಲ್ಲ ಇದೇನ್ ದೊಡ್ಡ ವಿಷಯ ಅಂತ ಹೇಳಿಲ್ಲ ಸ್ವಾಮಿ ನನಗ ಸ್ವಲ್ಪ ಕರೆಂಟ್ ಕೆಲ್ಸಕ್ಕ ಕೊಡ್ಲಿಬೇಕಾಗಿತ್ತು ಅಂತ ಅವ ಅಲ್ಲಿ ಹೇಳ್ತಾನ ಅಲ್ಲೋ ಒಂದ್ ಮರ ಮುರ್ಕೊಂಡ್ ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ ಅದನ್ನ ಕಡದು ಲೈನ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರ ಈ ದರಿದ್ರ ಕೃಷ್ಣೇಗೌಡ ಆನೆ ಮಾಡಿರೋ ಕೆಲಸ ಇರ್ಬೇಕಿದು ಮರದ ಹತ್ರ ಅದ್ರ ಲದ್ದಿ ಬಿದ್ದೈತಿ ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಮ್ಮನ ಮುರಿದು ಹಾಕ್ಬಿಟ್ಟೈತಿ ನೋಡ್ರಿ ಅಂದ್ರ ಅಲ್ಲಿ ಒಂದು ಮರದ ಒಂದು ಇದು ತಂತಿ ಮೇಲೆ ಬಿದ್ದದಿಕ್ಕ ಇವನು ಕರೆಂಟಿನ ಇವ ದುರ್ಗಪ್ಪ ಇದೆಲ್ಲವೂ ಏನಪ್ಪ ಬೇರೆ ಯದಕ್ಕಾದ್ರೂ ಆಗಿರ್ಬೋದು ಗಾಳಿಗೆ ಆಗಿರ್ಬೋದು ಬೇರೆ ಕಾರಣಕ್ಕಾಗಿರ್ಬೋದು ಆದ್ರೆ ಆ ತಂತಿ ಮೇಲೆ ಬಿದ್ದಿರುವಂತ ಮರದ ಕೊಂಬನ್ನ ನಾ ತೆಗಿಬೇಕಾಗಿದೆ ಅದಕ್ಕೆ ಕೊಡ್ಲಿಬೇಕಾಗಿದೆ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗಿತ್ತು ಆದ್ರೆ ಅವ ಏನ್ ಹೇಳ್ತಾನಂತಂದ್ರೆ ಇದೆಲ್ಲಾ ದರಿದ್ರ ಕೃಷ್ಣೇಗೌಡ್ರ ಆನೆ ಕೆಲಸ ರೀ ಯಾಕ ಅದರದೇ ಕೆಲಸ ಯಾಕಂದ್ರೆ ಅಲ್ಲಿ ಹತ್ರ ಲದ್ದಿ ಬಿದ್ದೈತಲ್ಲ ಅದರಿಂದ ನಮ್ಗೆ ಗೊತ್ತಾಯ್ತು ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ ಇದನ್ನು ಮೊದಲನೇ ಆಪಾದನೆ ನೋಡ್ರಿ ಆನೆ ಮೇಲೆ ಕೃಷ್ಣೇಗೌಡರ ಆನೆ ಮೇಲೆ ಮೊದಲನೇ ಆಪಾದನೆ ಅದು ಹೇಗೋ ಆನೆ ಕೆಲಸ ಅಂತಿ ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗ್ತಿದ್ದಿಲ್ಲೇನೋ ಲೇಖಕರ್ ಕೇಳ್ತಾರ ಅದನ್ನ ಏನು ಅಂತಂದ್ರೆ ಹಂಗೇನಾದ್ರು ಆನೆನ ಮಾಡಿದ್ರೆ ಕರೆಂಟ್ ಸತ್ ಹೋಗ್ತಿತ್ತು ಆನೆ ಅಂತ ಹೆಂಗಂತ ಮತ್ತಿದೇನ್ರಿ ಆ ಮರದ ಕೆಳಗೆ ಬುಟ್ಟಿ ಗಟ್ಲೆ ಬಿದ್ದಿಲ್ವಾ ಅದ್ರ ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿ ಮಾಡಿರ್ತೀವಿ ಲೈನ್ ಚಾರ್ಜ್ ಇಲ್ದಿದ್ರೆ ಇಷ್ಟ ಹೊತ್ತಿಗೆ ಅದು ಬಸ್ ಮಗಿರ್ತಿತ್ತು ನಾವೇನ್ ಮಾಡಿವಿ ಸಂಡೇ ಅಂತ ತಿಳ್ಕೊಂಡು ಎಲ್ಲಾನು ಆಫ್ ಮಾಡಿವಿ ಅದೇನಾರಲ್ಲ ಇತ್ತು ಅಂತ ಅಂದ್ರೆ ಅದು ಏನಾಗ್ತಿತ್ತು ಆನೆ ಬಸ್ ಮೈಗೆ ಹೋಗ್ತಿತ್ತು ಕಿಡಿಗೇಡಿ ಮುಂಡೇದು ಬೆಳಗಿಂದ ನಾಲ್ಕೈ ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನ್ ಮಾಡಿದ್ರು ಫೀಸ್ ನಿಲ್ಲಾಕಿಲ್ಲ ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ ಸಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿತ್ತು ಅನ್ನುವಂತ ಒಂದು ವಿಚಾರವನ್ನ ಎಲ್ಲಾ ನೋಡ್ತಾ ನೋಡ್ತಾ ಬಂದಾಗ ಅಲ್ಲಿ ಸಿವೇಗೌಡರ ಸಹ ಮಿಲಿನ ಹತ್ರ ಒಂದು ಕೊಂಬೆ ಲೈನ್ ನಮ್ಮ ಕರೆಂಟ್ ಲೈನ್ ಮೇಲೆ ಬಿದ್ದು ಎಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ಇದೆಲ್ಲ ಕೃಷ್ಣೇಗೌಡರ ಆನೆ ಕೆಲಸ ಅನ್ನುವಂತದ್ದನ್ನ ಅವ ಹೇಳ್ತಾನ ಆಮೇಲೆ ಅವನು ಕೊಡ್ಲಿಕ್ಕೆ ಬಂದಿದ್ದ ಆ ಕೊಡಲಿಯನ್ನ ಕೊಡ್ಬೇಕಾದ್ರೆ ಇಲ್ಲಿ ಲೇಖಕರು ಹೇಳ್ತಾರೆ ಅಲ್ಲೇ ಕೊಡ್ಲಿ ಅಟ್ಟದ ಮೇಲೆ ಐತ್ ನೋಡು ದುರ್ಗಪ್ಪ ನೀನ ಹತ್ತಿ ತಗೊಂಡು ಹೋಗು ಅಂತ ಹೇಳ್ತಾರೆ ಮತ್ತ ಆಮೇಲೆ ಅವ ಹೋಗಿ ದುರ್ಗಪ್ಪ ಅಟ್ಟ ಹತ್ತಿ ದಡ ಬಡ ಸದ್ದು ಮಾಡಿ ಕೊಡ್ಲಿ ತಗೊಂಡು ಸ್ವಲ್ಪ ಹೊತ್ನಾಗ ಸಿಕ್ತ್ರಿ ಸಾಹೇಬ್ರ ಕೊಡ್ಲಿ ಅಂತ ತಗೊಂಡು ಹೋದ ಆದ್ರೆ ದುರ್ಗಪ್ಪ ಕೊಡ್ಲಿ ತಗೊಂಡು ನಿರ್ಮಿಸಿ ನಿರ್ಗಮಿಸಿದವ ಮತ್ತೆ ಬರ್ಲೇ ಇಲ್ಲ ಯಾವಾಗ್ಲೂ ನೋಡ್ರಿ ನಮ್ಮ ಒಂದು ಇದ್ರೊಳಗ ಅಹ್ ಬಾಜುದವ್ರು ಯಾರೋ ಒಂದು ಸಾಮಾನು ಕೇಳಲಿಕ್ಕೆ ಬಂದಾಗ ನಾವ್ ಏನಾದ್ರು ಹೋಗ್ಲಿ ಬಿಡಪ್ಪ ಅಂತ ಕೊಟ್ವಿ ಅಂದ್ರ ಅವ್ರು ತಗೊಳ್ಲಿಕ್ಕೆ ಬಂದಾಗಿರುವಂತ ಮನಸ್ಥಿತಿ ಅವ್ರು ವಾಪಸ್ ಕೊಡ ಇರಂಗೆ ಅಲ್ಲ ಅದನ್ನ ಮರ್ತೇ ಬಿಟ್ಟಿರ್ತಾರೆ ಅವ್ರು ಕೊಡೋದನ್ನ ಮತ್ತೆ ನಮಗೆ ಅದು ಬೇಕಪ್ಪ ಆ ವಸ್ತು ಅಂದಾಗ ನಾವೇ ಹೋಗಿ ಅದನ್ನ ಕೇಳಿಸ್ಕೊಂಡ್ ಬರ್ಬೇಕು ಇಂಥ ಒಂದು ಪರಿಸ್ಥಿತಿ ಹಲವಾರು ಕಡೆ ಇರ್ತದೆ ಅದು ನಿಮ್ಮ ಅನುಭವಕ್ಕೂ ಬಂದಿರಬಹುದು ದುರ್ಗಪ್ಪ ಕೊಡ್ಲಿ ತಗೊಂಡ್ ಹೋದ್ಮೇಲೆ ಮೂರ್ನಾಲ್ಕು ದಿನ ಆದ್ರೂ ಪತ್ತೆ ಇಲ್ಲ ವಾಪಸ್ ಕೊಡ್ಲಿನೂ ಕೂಡ ಕೊಡ್ಲಿಕ್ಕೆ ಬರ್ಲೇ ಇಲ್ಲ ಅವಾಗ ಲೇಖಕರು ಹೇಳ್ತಾರೋ ಆ ಕೊಡ್ಲಿ ಆದ್ರೂ ಸುಳ್ಳು ಹೇಳಿ ಕದ್ಕೊಂಡು ಹೋಗ್ಬೇಕಾದಷ್ಟು ಅಮೂಲ್ಯವಾದದ್ದೇನು ಇಲ್ಲ ಕೆರೆ ಕೆಲ್ಸಕ್ಕೆ ಬಂದಂತಹ ಜನ ಎಲ್ಲರೂ ಇಲ್ಲಿ ಇವ್ರ ತೇಜಸ್ವಿಯವರ ಮನೆಗೆ ಬಂದು ಆ ಕೊಡ್ಲಿ ಇಸ್ಕೊಂಡು ಕೆರೆ ಕೆಲಸ ಒಡ್ ಹಾಕುದು ಅದನ್ನ ಮಾಡುದು ಇದನ್ನ ಮಾಡುದು ಇದೆಲ್ಲಾ ಕೆಲಸ ಮಾಡಿ ಬೇರ್ ಕಿತ್ತುದು ಅದೆಲ್ಲ ಕೊಡ್ಲಿನ ತಗೊಂಡು ಹೋಗಿ ಕಲ್ಲು ಮಣ್ಣು ಅನ್ನದೇ ಎರ್ರ ಬಿರ್ರಿ ಜಗ್ಜಿ ಇದು ಮಾಡಿ ಅದ್ರ ಹಿಂಬಾಗ್ಯಾವ್ದೋ ಮುಂಬಾಗ ಯಾವ್ದು ಆಗ್ಲಾರ್ದಷ್ಟು ಅದು ಏನಾಗಿತ್ತಂತೆ ಕೊಡ್ಲಿ ಕೆಟ್ಟು ಹೋಗಿತ್ತು ಹೀಗಾಗಿ ಈಗ ಅದನ್ನ ಸುತ್ತಿಗೆ ಅಂತ ನಾವು ಕರಿಬಹುದು ಅದು ಕೊಡ್ಲಿಯ ಆಕಾರ ಹೋಗಿ ಅದು ಸುತ್ತಿಗೆ ಆಕಾರಕ್ಕೆ ಬಂದೈತಿ ಅದ್ರೊಳಗ ದುರ್ಗಪ್ಪ ಹೆಂಗ್ ಮರ ಕಡಿತಾನೋ ಅನ್ನೋ ಗೊತ್ತಿಲ್ಲ ಏನೇ ಇರ್ಲಿ ಅದನ್ನ ನಾವು ಹುಡುಕಿ ತಗೊಂಡು ಹೋಗಿದ್ರಿಂದ ಮೊಂಡು ಕೊಡ್ಲಿ ಕೊಟ್ಟದ್ದಕ್ಕ ನನ್ನ ನಾವು ದೂಸಿಸುವಂತಿರ್ಲಿಲ್ಲ ಯಾಕಂದ್ರೆ ಅವನದು ಕೆಲಸ ಐತಿ ನನಗೂ ಅದು ಅಷ್ಟೊಂದು ಒಳ್ಳೆಯ ಕೊಡ್ಲಿ ಅಲ್ಲ ಒಟ್ಟು ಕೆಲಸ ಆಗ್ಲಿ ಅಂತ ಕೊಟ್ಟು ಕಳಿಸಿರ್ತಾರೆ ಅದನ್ನ ಅವನು ಅಕಸ್ಮಾತ್ ಕದ್ರೂ ಕೂಡ ನನಗೇನು ಕೊಡ್ಲಿ ಹೋಯ್ ಹೋಯ್ತು ಅಂತ ದುಃಖ ಆಗಂಗಿಲ್ಲ ಹಾಗಾಗಿ ದುರ್ಗಪ್ಪನನ್ನ ಹುಡುಕ್ಕೊಂಡು ನಾನು ಕೊಡ್ಲಿ ವಸೂಲಿಗೆ ಅಲ್ಲಿ ಹೋಗ್ಲಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಂದನೇ ಅಧ್ಯಾಯದೊಳಗ ಹೇಳ್ತಾರೆ ನಿಮ್ಗೆ ಗೊತ್ತಾಯ್ತು ಆ ಮರ ಕರೆಂಟ್ ಲೈನ್ ಮೇಲೆ ಬಿದ್ದಿದ್ದಕ್ಕೆ ಅದನ್ನ ಕೆಲಸಕ್ಕಾಗಿ ದುರ್ಗಪ್ಪ ಬಂದು ತೇಜಸ್ವಿ ಅವರ ಹತ್ತಿರ ಬಂದು ಅವರ ಮನೆಯ ಒಂದು ಹಳೆಯ ಕೊಡ್ಲಿಯನ್ನ ತಗೊಂಡು ಹೋದ ಹಂಗಾದ್ರ ದುರ್ಗಪ್ಪ ಕೊಡ್ಲಿ ತಗೊಂಡು ಎತ್ತ ಹೋದ ಇದನ್ನೆಲ್ಲ ಚಿಂತಿಸಿದಾಗೆಲ್ಲಾ ಅವರಿಗೆ ಲೇಖಕರಿಗೆ ಅನಿಸ್ತಿತ್ತಂತೆ ಅವ ಮಾಡಿದಂತ ಕೃಷ್ಣೇಗೌಡರ ಆನೆಯ ಮೇಲೆ ಏನ ದೂಷಣೆ ಮಾಡಿದ್ದ ಆರೋಪ ಮಾಡಿದ್ದ ಅದು ಅವ್ರು ಯಾವಾಗ್ಲೂ ಯೋಚನೆಕ್ಕೆ ಬರ್ತಿತ್ತಂತೆ ಬಹಳ ಮುಖ್ಯವಾಗಿ ಇಲ್ಲಿ ಮುಂದಿನ ಆ ಪ್ಯಾರಾದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಕೃಷ್ಣೇಗೌಡರ ಆನೆ ಕಾಡಿನಿಂದ ತಂದು ಪಳಗಿಸಿದ ಆನೆಯೆಲ್ಲ ಅಂದ್ರೆ ಅದನ್ನ ತಗೊಂಡು ಬಂದು ಅದನ್ನ ಇದು ಮಾಡಿಲ್ಲ ಅದು ಮೊದಲಿಗೆ ಎಲ್ಲಿ ಎಲ್ಲಿತ್ತಪ್ಪ ಅಂತಂದ್ರೆ ಅದು ಘಟ್ಟದ ಕೆಳಗಿದ್ದಂಥ ಗೂಳೂರು ಮಠದೊಳಗ ಇತ್ತು ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂಥ ಆನೆ ಅದು ಹುಟ್ಟಿದ್ದು ಅದು ಬೆಳೆದದ್ದು ಎಲ್ಲ ಊರಿನೊಳಗ ಎಲ್ಲ ಜನರ ನಡುವೆನೆ ಹಿಂಗಾಗಿ ಕಾಡಿನ ಬಗ್ಗೆ ಆಗಲಿ ಕಾಡಿನಲ್ಲಿರುವಂತಹ ಕಾಡಾನೆಗಳ ಬಗ್ಗೆ ಆಗಲಿ ಅದಕ್ಕೆ ಯಾವುದೇ ತಿಳುವಳಿಕೆ ಇರಲಿಲ್ಲ ಬಹಳ ಮುದ್ದಿನಿಂದ ಬಹಳ ಪ್ರೀತಿಯಿಂದ ಜನರ ಮಧ್ಯೆನೆ ಅದು ಕೃಷ್ಣೇಗೌಡರ ಆನೆ ಬೆಳೆದಿತ್ತು ಅದು ಮೂಡಿಗೆರೆಯ ಪೇಟೆ ಎಷ್ಟೊಂದು ಒಗ್ಗಿತ್ತು ಅಂತಂದ್ರೆ ಯಾವುದೇ ಲಂಗು ಲಗಾಮ್ ಇಲ್ಲದೆ ಯಾವುದೇ ಹೆದರಿಕೆ ಇಲ್ಲದೆ ಆ ಒಂದು ಆನೆ ಏನಪ್ಪಾ ಅಂತಂದ್ರೆ ಸ್ಕೂಲ್ ಮಕ್ಕಳ ಜೊತೆ ಆಟ ಆಡ್ತಿತ್ತು ಸ್ಕೂಲ್ ಮಕ್ಕಳು ಕೂಡ ಅದ್ರ ಆನೆ ಜೊತೆ ಈಗ ನಾವ್ ಹೆಂಗ ಮನೆಯೊಳಗೆ ಸಾಕಿದಂತ ಬೆಕ್ಕು ನಾಯಿ ಅದ್ರ ಜೊತೆ ಹೆಂಗ್ ಪ್ರೀತಿಯಿಂದ ಆಟ ಆಡ್ತಿದ್ರು ಹಂಗ ಮೂಡಿಗೆರೆಯ ಸ್ಕೂಲ್ ಮಕ್ಕಳು ಕೂಡ ಆ ಆನೆಯ ಜೊತೆ ಆಟ ಆಡ್ತಾ ಬಹಳ ಪ್ರೀತಿಯಿಂದ ಅದ್ರ ಜೊತೆ ಬದುಕ್ತಾ ಇದ್ರು ಅದಕ್ಕೆ ಗೌರಿ ಅಂತ ಹೆಸರಿಟ್ಟಿದ್ರು ಗೌರಿ ಅಂತ ಕೂದಿ ಸಾಕೋದು ತನ್ನ ಸೊಂಡಿಲನ್ನ ಎತ್ತಿ ಸಲಾಮ ಮಾಡ್ತಾ ಅಲ್ಲಿ ಏನ್ ಮಾಡ್ತಿತ್ತು ಆ ಮಕ್ಕಳ ಜೊತೆ ಆಟ ಆಡ್ತಿತ್ತು ಅದೇ ಅದೆಲ್ಲದೆ ಆ ಊರಿನೊಳಗಿರುವಂತ ಅಂಗಡಿಗಳು ಏನಿರ್ತಾವ ದಾರಿಯ ಬದಿಯ ಅಂಗಡಿಗಳು ಇರ್ತಾವಲ್ಲ ಆ ಅಂಗಡಿಯವರೆಲ್ಲರೂ ತಮ್ಮ ಹಣ್ಣುಗಳನ್ನ ಮಾರಾಟ ಮಾಡುವಂತ ಅನೇಕ ವ್ಯಾಪಾರಿಗಳು ಅದರಲ್ಲಿ ಕೆಟ್ಟಂತ ಉಪಯೋಗಕ್ಕೆ ಬರಲಾರ್ದಂಥ ಹಣ್ಣುಗಳನ್ನು ಕೂಡ ಏನು ಮಾಡ್ತಿದ್ರು ಅದಕ್ಕೆ ಇಡ್ತಿದ್ರು ಆ ಬಾಳೆಗೊನೆಗಳ ಗೊನೆಗಳ ದಿಂಡನ್ನ ಸಿಪ್ಪೆಯನ್ನು ಸಿಪ್ಪೆಯನ್ನ ಜಜ್ಜಿದ ಹಾಳಾದ ಹಣ್ಣನ್ನ ಅದಕ್ಕೆ ಕೊಡ್ಲಿಕ್ಕೆ ಇಟ್ಟಿರ್ತಿದ್ರಲ್ಲ ಅದೆಲ್ಲವನ್ನ ತಿಂದು ಅದು ಬಹಳ ಚೆನ್ನಾಗಿ ಬಹಳ ದಷ್ಟಪುಷ್ಟವಾಗಿ ಆನ ಆನೆಯಲ್ಲಿ ಮೂಡಿಗೆರೆಯ ಜನರ ಮಧ್ಯೆ ಬೆಳಿತಾ ಇತ್ತು ಈ ಆನೆ ಖಾಯಂ ಆಗಿ ಎಲ್ಲಾ ಪೆಟ್ಟಿಗೆ ಅಂಗಡಿಗಳಿಗೆ ಬಂದು ತನ್ನ ಸೊಂಡಿಲಿಂದ ಅವನ್ನೆಲ್ಲ ತಗೊಂಡು ತಿಂದು ಆರಾಮದಿಂದ ಇತ್ತು ಹೀಗೆ ಆ ಒಂದು ಗೋಳೂರು ಮಠದಲ್ಲಿರುವಂತ ಒಂದು ಕೃಷ್ಣ ಆನೆ ಕೃಷ್ಣೇಗೌಡರ ಆನೆ ಹೇಗಾಯಿತು ಅನ್ನುವುದನ್ನ ಮುಂದಿನ ಕ್ಲಾಸ್ ಒಳಗ ನಾವು ನೋಡೋಣ ಇದನ್ನ ನೀವೆಲ್ಲ ಓದ್ರಿ ಮತ್ತೆ ಮುಂದಿನ ಕ್ಲಾಸಿಗೆ ನಾ ಹೇಳುವಾಗ ನಾ ಈ ಒಂದು ಇದನ್ನ ನೋಡುವಾಗ ಆನ್ಲೈನ್ ಕ್ಲಾಸಿಗೆ ನೀವೆಲ್ಲ ಬರುವಾಗ ನಿಮ್ಮ ಪುಸ್ತಕವನ್ನ ಮುಂದೆ ಇಟ್ಕೊಂಡು ಬ ಇಟ್ಟುಕೊಂಡು ನನ್ನ ಪಾಠವನ್ನ ಕೇಳಿದ್ರೆ ನಿಮಗಿನ್ನೂ ಹೆಚ್ಚು ಅದು ಅರ್ಥ ಆಗ್ತದೆ